ಪುತ್ತೂರು ಮಂಜಾಣ ನನಗೆ, ಪುತ್ತೂರು ಮಂಜಾಣ ನನಗೆ, ಪುತ್ತೂರು ಮಂಜಾಣ ನನಗೆ, ಪುತ್ತೂರು ಮಂಜಾಣ ನನಗೆ. ಫಸ್ಟ್ ಆದ್ಯತೆ ಕೊತ್ತೂರು ಮಂಜು, ಎರಡನೇವರು ಶಾಂಭೈರವರು. ಇದು ಫಸ್ಟ್ ಆದ್ಯತೆ ಕೊತ್ತೂರು ಮಂಜು, ಎರಡನೇವರು ಶಾಂಭೈರವರು. ಓಂ ಶಕ್ತಿ ದೇವಾಲಯಕ್ಕೆ ಬಸ್ಗಳನ್ನ 15 ವರ್ಷಗಳಿಂದ ಸುಮಾರು 15 ನನಗೆ ಗೊತ್ತಿದ್ದಂಗೆ 15-16 ವರ್ಷದಿಂದ ಪತ್ತೂರು ಮಂಜಣ್ಣ ಅವರು ನೆರವೇರಿಸ್ಕೊಂಡು ಬಂದಿದ್ದಾರೆ. ಪ್ರತಿ ಊರಿಗೂ ಬಸ್ಗಳ ವ್ಯವಸ್ಥೆಯನ್ನು ಮಾಡಿ ಉಚಿತವಾಗಿ ಸೌಕರ್ಯ ಮಾಡಿದ್ದಾರೆ ಗ್ರಾಮಗಳಿಗೆ. ಇವತ್ತು ನಮ್ಮ ಗ್ರಾಮಕ್ಕೆ ಮೊನ್ನೆ ಎಲ್ಲ 2 ಬಸ್ಗಳು ಕೊಟ್ಟಿದ್ದರು ಶಾಂಭಯ್ಯ ಸಾರ್ ಅವರು, ಇವತ್ತು 2 ಬಸ್ಸನ್ನು ಕೊಟ್ಟಿದ್ದಾರೆ. ಅವರು ಈ ಗ್ರಾಮಕ್ಕೆ ಆಗಮಿಸಿ ಈ ಬಸ್ಗಳ ವ್ಯವಸ್ಥೆಯನ್ನು ಮಾಡಿರುವುದರಿಂದ ಗ್ರಾಮದ ಪರವಾಗಿ ಅವರಿಗೆ ಉತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎರಡನೇದಾಗಿ ಗಂಗಮ್ಮ ಗುಡಿಗೆ ನಮ್ಮ ಪತ್ತೂರು ಮಂಜಣ್ಣ ಅವರು, ಮಾಜಿ MLA ಅವರು, ಈಗ TAPCMS ಅಧ್ಯಕ್ಷರಾದ ಆಗಿರ್ತಕ್ಕಂಥ ಮಂಜಣ್ಣ ಅವರು ಮೊನ್ನೆ ಆಗಮಿಸಿ 5 ಲಕ್ಷ ರೂಪಾಯಿ ದೇವಸ್ಥಾನ ಕಟ್ಟಡಕ್ಕೋಸ್ಕರ ನೀಡುವುದಾಗಿ ತಿಳಿಸಿದ್ದಾರೆ. ಅವರು ಮತ್ತೆ ಇವರು ಒಟ್ಟಿಗೆ ನಮ್ಮ ಶಾಂಭಯ್ಯನವರು ಈಗ ಮಲಬಾರ್ ತಾಲೂಕಿನಲ್ಲಿ ಪ್ರತಿ ಗ್ರಾಮಕ್ಕೂ ಹೋಗಿ ಈ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅವರಿಗೆ ದೇವರು ಆರೋಗ್ಯ ಎಲ್ಲಾ ಸಂಪತ್ತನ್ನ ಕೊಟ್ಟು ಮುಂದೆ ಬರ್ತಕ್ಕಂತ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಅವರಿಗೆ ಯಶಸ್ಸು ನೀಡಲಿ ದೇವರು ಅಂತ ಹೇಳ್ಬಿಟ್ಟು ಕೋರ್ಕೊಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಉತ್ಪೂರ್ವಕವಾದಂತ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಶಾಂಭಯ್ಯಣ್ಣ ಅವರು ಬಂದಿದ್ದಾರೆ. ಇದೇ ರೀತಿಯಾಗಿ ನಮ್ಮ ದೇವಸ್ಥಾನಕ್ಕೆ ಪತ್ತೂರು ಮಂಜಣ್ಣನವರು 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಇವ್ರಿಗೆ ನಮ್ಗೇನಿದ್ರು ಕೊತ್ಮಂಗಲ ಗ್ರಾಮದಲ್ಲಿ ಏನು ಕೆಲಸ ಬೇಕಾದ್ರು ನಮ್ಮ ಅಣ್ಣ ಮಾಡಿಕೊಡ್ತಾರೆ. ಮಂಜಣ್ಣ ಇದ್ದಾರೆ, ಇವರು ಇದ್ದಾರೆ. ಬಡವ್ರಿಗೆ ಏನು ಬೇಕಾದರೂ ಮನೆಗಳಿಲ್ಲ ಅದೆಲ್ಲ ವ್ಯವಸ್ಥೆ ಮಾಡ್ತೀವಿ, ಖಂಡಿತ ಮಾಡ್ತೀವಿ. ಆ ದೇವರು ಇದ್ದಾರೆ, ಎಲ್ರಿಗೂ ಖಂಡಿತವಾಗಿ ಮನೆಗಳಿಗೆ ಜಾಸ್ತಿ ಜನಕ್ಕಿಲ್ಲ, ಅವ್ರಿಗೆಲ್ಲ ಹೆಲ್ಪ್ ಮಾಡಿ ಎಲ್ರಿಗೂ ಅನುಕೂಲ ಮಾಡಿ ಕೊಡ್ತೀವಿ. ನಾವು ಗ್ರಾಮಸ್ಥರಿಂದ, ನಮ್ಮ ಅಣ್ಣವರಿಂದ, ದೊಡ್ಡವರಿಂದ, ಊರ ದೊಡ್ಡವರೆಲ್ಲ ಸೇರಿ ಎಲ್ಲ ಒಂದು ಎಲ್ಲ ನಮ್ಮ ಟೀಮ್ ಎಲ್ಲ ದೊಡ್ಡವರು, ಮುನೆಂಕಣ್ಣ, ನಮ್ಮ ಚಿಕ್ಕಪ್ಪ ಪೊಲೀಸ್ ಠಾಣಪ್ಪ ಸುರೇಣ್ಣ, ಎಲ್ಲ ಒಂದು ಟೀಮ್ ಮಾಡಿಕೊಂಡು ಊರು ಕೆಲಸ ಏನಿದ್ರು ಮಾಡಿಕೊಡ್ತೀವಿ. ಖಂಡಿತವಾಗಿ ಊರ ಕೆಲಸ ಯಾವುದು ಬಿಡೋದಿಲ್ಲ, ಖಂಡಿತವಾಗಿ ಮಾಡಿಕೊಡ್ತೀವಿ. ಊರ ಕೆಲಸ ಯಾವುದು ಬಿಡಲ್ಲ. ಎಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಈ ಸರ್ತಿ ಹೈಯೆಸ್ಟ್ ಮುಲಬಾರ್ ತಾಲೂಕಿನ ಮೆಜಾರಿಟಿ ಕೊತ್ಮಂಗಲ ಫಸ್ಟ್ ಇರ್ತದೆ. ಮುಲಬಾರ್ ತಾಲೂಕಲ್ಲಿ ಫಸ್ಟ್ ಮೆಜಾರಿಟಿ ಅಂದ್ರೆ ಕೊತ್ಮಂಗಲ ಈ ಸರ್ತಿ 100% ಶೂರ್. ಕೊತ್ಮಂಗಲ ಗ್ರಾಮಕ್ಕೆ ಮಾನ್ಯ ಶಾಂಭಯ್ಯರವರು ಪತ್ತೂರು ಮಂಜೂರವರ ನೇತೃತ್ವದೊಂದಿಗೆ ಅವರ ಸಹಕಾರದೊಂದಿಗೆ ತಾಲೂಕಿನಲ್ಲಿ ಎಲ್ಲ ಓಂಶಕ್ತಿ ಬಸ್ಗಳನ್ನು ಸುಮಾರು ಈಗ 13-14 ದಿವಸದಿಂದ ಕಳಿಸ್ಕೊಡ್ತಾ ಇದ್ದಾರೆ. ಬೇಜಾನಾಗ್ ಬಸ್ಗಳನ್ನು ಓಂಶಕ್ತಿ ಕಳಿಸ್ಕೊಡ್ತಾ ಇದ್ದಾರೆ, ಶೌರ್ಮನಾಗಿ ಕಳಿಸ್ಕೊಟ್ಟಿದ್ದಾರೆ, ಮತ್ತೆ ಮುಸ್ಲಿಮ್ಸು ಇದಕ್ಕೂ ಕಳಿಸ್ಕೊಡ್ತಾ ಇದ್ದಾರೆ, ಶಾಲೆ ಪ್ರವಾಸ ಮಕ್ಕಳಿಗೂ ಕಳಿಸ್ಕೊಡ್ತಾ ಇದ್ದಾರೆ. ಇದ್ರ ಉದ್ದೇಶ ಒಂದೇ ಇಷ್ಟು, ಏನು ಕೊತ್ತೂರು ಮಂಜರು ಮುಂದಿನಿಂದ ಬಸ್ಗಳನ್ನು ಕಳಿಸ್ತಾ ಇದ್ರು, ಅವರ ತಾಲೂಕಲ್ಲಿ ಏನು ಸೇವೆ ಮಾಡಿದ್ದಾರೆ, ಪ್ರತಿ ಹಳ್ಳಿ ಹಳ್ಳಿಗೂ ಮೇಜರ್ ಆಗಿ ದೇವಸ್ಥಾನ ಸುಮಾರು ದೇವಸ್ಥಾನ 750 ದೇವಸ್ಥಾನಗಳಿಗೆ ಸಹಾಯವನ್ನು ಮಾಡಿದ್ದಾರೆ. ಈಗಲೂ ಅವರ ಒಂದು ನೇತೃತ್ವನೇ ಶಾಂಭಯ್ಯನವರ ಒಂದು
ಈ ತಾಲೂಕಲ್ಲಿ ಬಂದು 2 ವರ್ಷಗಳಿಂದ ಸಮಾಜ ಸೇವೆ ಮಾಡಲಿಕ್ಕೆ ಅವಕಾಶ ಅವರು ಕೊಟ್ಟಿರ್ತಕ್ಕಂಥ ನೆರವು ಅಂತಕ್ಕಂಥ ಹೇಳಿದ್ರೆ ತಪ್ಪಾಗಲಾರದು. ಏನೀಗ ಅವರು ಯಾವ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ, ಈ ಬಸ್ ಯಾತಾರ್ಥಿಗಳನ್ನು ಕಳಿಸ್ಕೊಡ್ತಾ ಇದ್ದಾರೆ, ಇದರ ಉದ್ದೇಶ ಮುಂಬರುವಂಥ ಯಾಕಂದ್ರೆ ಬಿಚ್ಚಿ ಮಾತಾಡಬೇಕು. ಮುಂಬರುವಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾನ್ಯ ಕೊತ್ತೂರು ಮಂಜು ಮತ್ತು ಶಾಂಭಯ್ಯ ನಾವೆಲ್ಲರೂ ಇದ್ದೀವಿ. ಆದರೆ ಏನು ಆಕಾಂಕ್ಷೆ ಕೊತ್ತೂರು ಮಂಜುರವರಿಗೆ ನ್ಯಾಯಾಲಯದಲ್ಲಿ ಅನುಕೂಲ ಆಗಿ ಅವರು ನಿಲ್ಲಕ್ಕೆ ಅವಕಾಶ ಆದರೆ ಅವರೇ ನಮ್ಮ ಕ್ಯಾಂಡಿಡೇಟು, ಅವರಿಲ್ಲ ಅಂದರೆ ಮಾನ್ಯ ಶಾಂಭಯ್ಯನವರು ಅವ್ರ ಕ್ಯಾಂಡಿಡೇಟ್ ಅಂತಕ್ಕಂಥದ್ದನ್ನು ಭರವಸೆ ಕೊಟ್ಟು ಅವರನ್ನು ತಾಲೂಕಲ್ಲಿ ಕಳಿಸ್ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲ ಊರಿನ ಪ್ರಮುಖರು ಯಾವುದೇ ಭೇದ ಭಾವ ಇಟ್ಕೊಳ್ಳದೆ ಸುಮಾರು ಜನ ಬರ್ತಾರೆ ಹೋಗ್ತಾರೆ, ಆದರೆ ಏನು ವ್ಯಕ್ತಿಗತವಾಗಿ ಆಲೋಚನೆ ಮಾಡಬೇಕು. ಯಾರು ಒಳ್ಳೆಯವರಿದ್ದಾರೆ, ಯಾರು ಮನುಷ್ಯನ ಗಮನಿಸ್ತಾರೆ, ಯಾರು ನಮ್ಮ ಗ್ರಾಮಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಅನ್ನೋದನ್ನು ಫಸ್ಟ್ ನಾವು ತಲೆಯಲ್ಲಿ ಇಟ್ಕೊಂಡು ಅಂಥವ್ರು ಇವತ್ತು ಬಂದಿದ್ದಾರೆ. ಇದು ಫಸ್ಟು ಆದ್ಯತೆ ಕೊತ್ತೂರು ಮಂಜು, ಎರಡನೇವರು ಶಾಂಭಯ್ಯರವರು. ಇವರಿಬ್ಬರ ಒಂದು ಸಹಕಾರದಿಂದ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತದ ಕುರಿತು ವೋಟ್ ಮಾಡಿ ಇವರನ್ನ ತಾಲೂಕಲ್ಲಿ ಗೆಲ್ಲಿಸಿ ಒಬ್ಬ ನಾಯಕನಾಗಿ ಮಾಡುವಂಥ ಒಂದು ಜವಾಬ್ದಾರಿ ತಮ್ಮ ಮೇಲಿದೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ಮಾಲಾಧಾರಗಳಲ್ಲಿ ಬೇಡ್ಕೊಳ್ಳೋದಿಷ್ಟೇ, ತಾವೇನು ಓಂಶಕ್ತಿಗೆ ಹೋಗ್ತಾ ಇದ್ದೀರಿ, ನೀವು ದೇವರ ಆಶೀರ್ವಾದ ಪಡೆದು ತಮ್ಮ ಕುಟುಂಬ ಮನೆ ಮಕ್ಕಳೆಲ್ಲ ಚೆನ್ನಾಗಿ ಆಗಬೇಕು ಅಂತ ದೃಷ್ಟಿಯಲ್ಲಿ ನೀವು ಹೋಗ್ತಾ ಇದ್ದೆ. ಇದ್ರ ಜೊತೆಗೆ ನಿಮ್ಮನ್ನು ಇವತ್ತು ಬಸ್ಸಲ್ಲಿ ಕಳಿಸ್ಕೊಡ್ತಾ ಇರ್ತಕ್ಕಂಥ ಒಂದು ಶಾಂಭಯ್ಯರವರು, ಅವರಿಗೆ ತಾಯಿ ಹತ್ರ ನೀವು ಬೇಡ್ಕೊಂಡು ಅವರಿಗೆ ಏನು ಆಸೆ ಇಟ್ಕೊಂಡು ನಮ್ಮ ತಾಲೂಕಲ್ಲಿ ಬಂದು ನಮ್ಮ ಬಸ್ ಕಳಿಸ್ಕೊಡ್ತಾ ಇದ್ದಾರೆ, ಅವರ ಆಸೆ ಈಡೇರಲಿ, ಅವ್ರಿಗೆ ಅಧಿಕಾರ ಸಿಗಲಿ ಅಂತಕ್ಕಂಥ ಅವೆಲ್ಲರೂ ಬೇಡ್ಕೊಂಡು ಬರಬೇಕು ಅಂತ ತಾಯಿಗಳಲ್ಲಿ ನಾನು ಮತ್ತೆ ಪದೇ ಪದೇ ಪ್ರಾರ್ಥನೆ ಮಾಡ್ತೇನೆ. ತಾಲೂಕಿನ ಕೊತ್ತಮಂಗಲ ಗ್ರಾಮದಲ್ಲಿ ಓಂಶಕ್ತಿ ಮಾಲಾಧಾರಿಗಳಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಉಚಿತವಾದ ಬಸ್ಸುಗಳನ್ನು ಏರ್ಪಡಿಸಿದ್ದೇವೆ. ಏನು ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಏನಿವತ್ತು ನಾವು ಈ ಓಂಶಕ್ತಿ ಮಾಲಾಧಾರಿಗಳಿರ್ಬೋದು, ಶಬರಿಮಲೆ ಅಯ್ಯಪ್ಪ ಇರ್ಬೋದು, ಮತ್ತು ಸ್ಕೂಲ್ಗಳಿಗೆ ಪ್ರವಾಸಕ್ಕಾಗಿರ್ಬೋದು, ಇಲ್ಲಾಂದರೆ ದರ್ಗಾಗೆ ನಮ್ಮ ಮುಸಲ್ಮಾನ್ ಬಂದವ್ರಿಗೆ ದರ್ಗಾಗಳಿಗೆ ಹೋಗೋದಕ್ಕೆ ಒಂದು ಬಸ್ಗಳ ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ಟಿರ್ತೇವೆ. ಏನು ಈ ಕಾರ್ಯಕ್ರಮವನ್ನು ನಮ್ಮ ನಾಯಕರು ಪಕ್ಷದ ನಾಯಕರಾದಂಥ ಮಾಜಿ ಶಾಸಕರಾದಂಥ ಕೊತ್ತೂರು ಮಂಜಣ್ಣವರು ಸುಮಾರು ಒಂದು 15 ವರ್ಷಗಳಿಂದ ಈ ಕೆಲಸವನ್ನು ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ರು. ಅದನ್ನೇ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಏನು ಮುಂದಿನ ದಿನ ನಮ್ಮ ಕೊತ್ತೂರು ಮಂಜಣ್ಣವರ ಒಂದು ಹಾದಿಯಲ್ಲೇ ನಾವು ನಡೀತೀವಿ ಅಂತ ಈ ಸಂದರ್ಭದಲ್ಲಿ ಎಲ್ಲ ಹಳ್ಳಿ ಹಳ್ಳಿನೂ ಹೇಳ್ಕೊಂಡು ಬರ್ತಾ ಇದ್ದೀವಿ. ಅವ್ರಿಗೇನಾದರೂ ನಮ್ಮ ಪಕ್ಷಕ್ಕೆ ಒಂದು ಅವಕಾಶ ಕೊಟ್ಟು ಅವ್ರಿಗೆ ಬಿಪಾರಂ ಆದರೆ ನಾವು ಅವರ ಸಹೋದರ ರೀತಿಯಲ್ಲಿ ಅವರ ಬೆನ್ನಿಗೆ ಬೆನ್ನಾಗಿ ನಿಂತು ನಾವು ಅವ್ರ ಹಿಂದೆ ನಾವು ನಡೀತಾ ಕಾಂಗ್ರೆಸ್ ಪಕ್ಷದಲ್ಲಿನ ಒಂದು ಗೆಲ್ಸೋಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸೋ ರೀತಿಯಲ್ಲಿ ನಾವು ಒಂದು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಅವ್ರ ಜೊತೆಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಏನು ಇವತ್ತು ನಮ್ಮ ಕೊತ್ತಮಂಗಲ ಗ್ರಾಮದಲ್ಲಿ ಬಂದು ನಮ್ಮ ಕೊತ್ತೂರು ಮಂಜಣ್ಣವರು ಈಗಾಗಲೇ ನಮ್ಮ ಗಂಗಮ್ಮನ ದೇವಸ್ಥಾನಕ್ಕೆ ಜೀರ್ಣೋದ್ಧಾರಕ್ಕೆ ಮತ್ತು ಅದರ ಅಭಿವೃದ್ಧಿಗೆ ಒಂದು 5 ಲಕ್ಷ ದುಡ್ಡುಗಳನ್ನು ಕೊಟ್ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಿದ್ರೆ ತುಂಬ ಸಂತೋಷ ಆಗ್ತದೆ. ಯಾಕಂದರೆ ನಾನು ಯಾವುದೇ ಒಂದು ಹಳ್ಳಿಗೆ ಹೋದ್ರೂ ಯಾವುದೇ ಒಂದು ಮೂಲೆಯಲ್ಲಿರುವಂಥ ಒಂದು ವ್ಯಕ್ತಿನ ಕೇಳಿದ್ರು ಕೂಡ ಕೊತ್ತೂರು ಮಂಜಣ್ಣ ಅಂತ ಹೇಳ್ತಾರೆ. ಅವರ ಸೇವೆ ಯಾವ ರೀತಿ ಇದೆ ಈ ತಾಲೂಕಿನಲ್ಲಿ ಅಂದರೆ, ಅವರು ಮಾಜಿ ಶಾಸಕರಾಗಿದ್ರು ಇವತ್ತು ಯಾರಪ್ಪ ಶಾಸಕರು ಅಂದರೆ ಕೊತ್ತೂರು ಮಂಜಣ್ಣವರೇ ಶಾಸಕರು ಅಂತ ಹೇಳ್ತಾರೆ. ಅಂಥ ಒಂದು ಈ ವಾತಾವರಣವನ್ನು ಈ ಕೊತ್ತೂರು ಮಂಜಣ್ಣವರು ನಮ್ಮ ಮುಳಬಾಗಿಲು ತಾಲೂಕಿನಾದ್ಯಂತ ಅದನ್ನು ಇದು ಮಾಡಿದ್ದಾರೆ. ಅದೇ ರೀತಿ ಏನೇ ಒಂದು ಚಿಕ್ಕ ಹುಡುಗನಿಂದ ಹಿಡ್ಕೊಂಡು ಒಂದು ದೊಡ್ಡ ಒಂದು ಏಜ್ ಆದಂಥ ವ್ಯಕ್ತಿನ ಕೇಳಿದ್ರು ಕೊತ್ತೂರು ಮಂಜಣ್ಣವ್ರ ಹೆಸರೇ ಹೇಳ್ತಾರೆ. ಅವರು ಎಷ್ಟು ಪ್ರಭಾವಿಗರಾಗಿದ್ದಾರೆ, ಅವರು ಜನಗಳ ಮನಸ್ಸಿನಲ್ಲಿ ಕಲ್ತೋಗಿ ಬೆರ್ತೋಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಅದು ಹೇಳ್ತೀನಿ. ಅದೇ ರೀತಿ ಇವತ್ತು ನಮ್ಮ ಏನು ಓಂಶಕ್ತಿ ಮಾಲಾಧಾರಿಗಳು ಆ ತಾಯಿ ಮೇಲ್ಮತ್ತೂರು ಆಶೀರ್ವಾದ ಪಡೆಯೋದಕ್ಕೆ ಹೋಗ್ತಾ ಇದ್ದೀರಾ, ಈ ಊರಿನಲ್ಲಿರೋಂಥ ಎಲ್ಲರಿಗೂ ಅವರ ಕುಟುಂಬಗಳು ಅವರಿಗೆ ಆರೋಗ್ಯ ಕೊಟ್ಟು ಆ ತಾಯಿ ಓಂಶಕ್ತಿ ತಾಯಿ ಒಳ್ಳೇದು ಮಾಡಲಿ ಅಂತ ಆ ತಾಯಿನಲ್ಲಿ ಬೇಡ್ಕೊಳ್ತಾ, ನಿಮಗೆ ಎಲ್ಲ ನಿಮ್ಮ ಊರಿನಲ್ಲಿ ಏನು ಎಲ್ಲರೂ ಇದ್ದೀರಾ, ಎಲ್ರಿಗೂ ಒಳ್ಳೇದಾಗಲಿ, ಮುಂದಿನ ದಿನ ಏನಾದರೂ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಮುಂದಿನ ದಿನ ಈಗ ಹೇಳ್ದಾಗ ನಮ್ಮ ಹರೀಶ್ ಅವರು ಹೇಳ್ದಂಗೆ ಏನೇ ಒಂದು ಸೂರು ಇಲ್ದಿರೋರಿಗೆ ಸೂರು ಆಗಿರ್ಬೋದು, ಸೈಟ್ಗಳಾಗಿರ್ಬೋದು, ಇದುವರೆಗೂ ಇನ್ನೂ ಯಾವುದೇ ಒಂದು ಸೈಟ್ಗಳನ್ನು ವಿತರಣೆ ಮಾಡಲಿಲ್ಲ. ಮುಂದಿನ ದಿನ ನಾವು ಅಭಿವೃದ್ಧಿ ಕೆಲಸಗಳನ್ನು ನಿಮ್ಮ ಊರಿನಲ್ಲಿ ಏನೇ ಒಂದು ಮೂಲಭೂತ ಸೌಲಭ್ಯಗಳನ್ನು ಮತ್ತು ಅದೇ ರೀತಿ
ಬಡವರಿಗೆ ಏನಿಗೆ ನಿರ್ಗತಿಕರು ಸೂರಿಲ್ದಿರೋರಿಗೆ ಸೂರುಗಳನ್ನು ಕೊಡಿಸುವಂಥ ಕೆಲಸಗಳನ್ನು ಮುಂದಿನ ದಿನ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಮಂಜಣ್ಣವರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿಕೊಂಡು ಮಾಡ್ತೀವಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಏನು ಸುಮಾರು ನಮ್ಮ ಮುಳುಬಾಗಿಲಿನ ಜನತೆಗಳು ಸುಮಾರು ಎಲ್ಲರೂ ಎಲ್ಲ ವಿಲೇಜ್ಗೆ ಹೋಗ್ತಾ ಇದ್ದೀನಿ, ಯಾವುದೇ ಒಂದು ವಿಲೇಜ್ಗೆ ಸರಿಯಾದ ಸಂಪರ್ಕ ಇರೋದಿಲ್ಲ, ಮತ್ತು ಬಸ್ನ ವ್ಯವಸ್ಥೆ ಇರೋದಿಲ್ಲ, ಅಲ್ಲಿ ಕಡು ಬಡತನ ಬಹಳ ತಾಂಡವಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅವರು ಶಾಸಕರಾಗಿಲ್ಲದಿದ್ದರೂ ಕೂಡ ಮಾಜಿ ಶಾಸಕರಾಗಿದ್ದರು ಅವರ ಕಷ್ಟ ಕಾರ್ಪಣ್ಯಗಳಲ್ಲಿ ಭಾಗಿಯಾಗಿ ಅವರಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮತ್ತು ಹಾಸ್ಪಿಟ್ಲಿಗೆ ಮತ್ತು ಯಾರಾದರೂ ಮನೆ ಬಿದ್ದೋಗಿದೆ ಅಂದರೆ ಮನೆಗೆ ಕಟ್ಕೊಡೋದಕ್ಕೆ ಎಲ್ಲ ರೀತಿ ಮದುವೆಗಳಿಗೆ ಬಡವರಿಗೆ ಮದುವೆಗಳಾದರೆ ಮದುವೆಗಳಿಗೆ ಎಲ್ಲ ರೀತಿ ಧನ ಸಹಾಯವನ್ನು ಕೊಡ್ತಕ್ಕಂಥ ಮಹಾನ್ ವ್ಯಕ್ತಿ ಯಾರನ್ನ ಇದ್ದಾರೆ ಈ ತಾಲೂಕಲ್ಲಿ ಅಂದರೆ ಅದು ಕೊತ್ತೂರು ಮಂಜಣ್ಣವರು. ಆ ಒಂದು ಕೊತ್ತೂರು ಮಂಜಣ್ಣವರ ಒಂದು ಹಾದಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗೋಂಥ ಧೀಮಂತ ನಾಯಕರ ಅವರ ನೇತೃತ್ವದಲ್ಲಿ ನಾವು ನಡೀತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಎಲ್ರಿಗೂ ಇವತ್ತೇನು ಕೊತ್ತಮಂಗಲ ಗ್ರಾಮದಲ್ಲಿ ಎರಡು ಬಸ್ಗಳು ಹೋಗ್ತಾ ಇದೆ, ಆ ದೇವರು ನಿಮಗೆ ಆ ತಾಯಿ ಮೇಲ್ಮತ್ತೂರು ಓಂಶಕ್ತಿ ತಾಯಿ ನಿಮ್ಮ ಊರಿಗೆ ಆ ಎಲ್ಲ ಜನಗಳಿಗೂ ಎಲ್ಲ ಕುಟುಂಬಗಳಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದಿನ ದಿನ ಬಡತನ ನಿರ್ಮೂಲನೆ ಆಗಲಿ ಅಂತ ಆ ತಾಯಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಬನ್ನಿ. ನಿಮಗೂ ಒಳ್ಳೇದಾಗಲಿ, ನಿಮ್ಮ ಊರಿಗೂ ಒಳ್ಳೇದಾಗಲಿ, ನಮ್ಮ ಗ್ರಾಮಕ್ಕೆ ಒಳ್ಳೇದಾದರೆ ನಮ್ಮ ತಾಲೂಕಿಗೆ ಒಳ್ಳೇದಾಗಲಿ ಅಂತ ಎಲ್ಲರನ್ನು ಬೇಡ್ಕೊಳ್ತಾ ಬನ್ನಿ. ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಆಮೇಲೆ ಮತ್ತೊಂದು ಎಲ್ರಿಗೂ ಒಂದು ವಿಶೇಷ ಏನಂದರೆ ಇವತ್ತು ನಾಳೆ ಸಂಕ್ರಾಂತಿ ಹಬ್ಬ ಇದೆ. ಮೊದಲಿಗೆ ಅಡ್ವಾನ್ಸ್ ಆಗಿ ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೂ ಹಾಗೂ ನಮ್ಮ ಮುಳುಬಾಗಿಲು ತಾಲೂಕಿನ ಜನತೆಗೂ ಇಲ್ಲಿ ಸೇರಿರ್ತಕ್ಕಂಥ ಕೊತ್ತಮಂಗಲ ಜನತೆಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನಿಮಗೆ ಏನೀಗಾಗಲೇ ಕೊರೋನಾ ಮಹಾಮಾರಿ ಅಟ್ಟಾಸ ಮೆರಿತಾ ಇದೆ ಅಂತ ಸರ್ಕಾರದವರು ಒಂದು ಗೈಡ್ಲೈನ್ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಆರೋಗ್ಯ ನಿಮ್ಮ ಭಾಗ್ಯ ಅಂತ ತಿಳ್ಕೊಂಡು ಎಲ್ಲರೂ ಕಂಪಲ್ಸರಿ ಮಾಸ್ಕ್ಗಳು ಹಾಕ್ಕೊಂಡು ನೀವು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ನನ್ನ ಮನವಿ.